ಕೆಸಿಟಿ ವಿದ್ಯಾರ್ಥಿಗೆ ಸಂಪೂರ್ಣವಾಗಿ ಪ್ರತಿಯೊಂದು ವಿಡಿಯೋ ಹಾಕ್ತೇನೆಲ್ಲ ಕೇರ್ಫುಲ್ ಆಗಿ ಅದನ್ನು ನೋಡಿ, ಯಾಕಂದರೆ ಅಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ಪ್ರತಿಯೊಂದು. ಏನು ನಾನು ಭಾಳ ಅಂದರೆ 1 ನಿಮಿಷ ಇರುತ್ತೆ ವಿಡಿಯೋ ಅದು, ಸೊ ಸಂಪೂರ್ಣವಾಗಿ ನೋಡಿ ಸೋ ದ್ಯಾಟ್ ಪ್ರತಿಯೊಂದು ಅಪ್ಡೇಟ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೋ ದ್ಯಾಟ್ ನಿಮ್ಗೇನಾದರೂ ಅವ್ರಲ್ಲಿಂದ ಕೂಡ ಸಹಾಯ ಆಗ್ತಿರುತ್ತೆ. ಓಕೆ, ಸೊ ವೆರಿ ಹ್ಯಾಪಿ ಟು ನೋ ದ್ಯಾಟ್ ನಿಯರ್ಲಿ 7,500 ಜನ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಹಲೋ ಸರ್, ನನ್ನ ಎಸ್ ಸಿ ವೆಟರ್ನರಿ ಸೈನ್ಸ್ ಬೇಕಿತ್ತು. ಸೊ ವೆಟರ್ನರಿ ಸೈನ್ಸ್ಗೆ ನಿಮ್ಮ ರ್ಯಾಂಕಿಂಗ್ ಭಾಳ ಹಿಂದಿದೆ, ಸೊ ಯು ಕಾನ್ ಗಿ ಟ್ರೈ ಫಾರ್ ಅನ್ ಅಂದರ್. ಓಕೆ, ಗೆಲ್ಸೆಟ್ ಆಫೀಸರ್ ಸೈನ್ ಶುಡ್ ಬಿ ಆನ್ ಗ್ರೀನ್ ಪೆನ್. ಎಸ್, ಅಬ್ಸಲ್ಯೂಟ್ಲಿ. ಇನ್ ಕೇಸ್ ಅವ್ರು ಗ್ರೀನ್ ಪೆನ್ಲಿ ಸೈನ್ ಮಾಡಿಲ್ಲ ಅಂದರೆ ಕೂಡ ನಡೆಯುತ್ತೆ. ಓಕೆ, ಸೊ ಓಕೆ, ಅವ್ರಿಗೆ ಗೊತ್ತಿರುತ್ತೆ, ತಗೊಳ್ಳಿ. ಓಕೆ ಸರ್, KCET ಅಡ್ಮಿಷನ್ ಟಿಕೆಟ್ ಅಪ್ಲಿಕೇಶನ್ ಫಾರಮ್, ಆಧಾರ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟ್, 2nd PUC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗ್ತದೆ. ಸೊ ಅಟೆಸ್ಟೆಡ್ ಮಾಡಿಕೊಂಡು ಮಾಡಬೇಕು ಸರ್. ಎಸ್ ಎಸ್, ಮಾಡಿಸ್ಬೇಕು. 2nd PUC ಮಾರ್ಕ್ಸ್ ಕಾರ್ಡ್ ಮತ್ತು ಇನ್ನೊಂದು ಯಾವುದೋ ಬಿಟ್ಟು ಸ್ಟಡಿ ಸರ್ಟಿಫಿಕೇಟ್. ಓಕೆ, ಎಸ್. ನೆಕ್ಸ್ಟ್ ಕ್ವೆಶನ್, ಇವ್ರೇನು ನಂಬರ್ ಅಂತ ಕೇಳಿ ವಾಟ್ಸಪ್ ಇದೆ ನೋಡಿ. ಇದರಲ್ಲಿ ಹೇಳಿದ್ದೇನೆ ಇದನ್ನು ಡೌಟ್ಸು, BSc ನರ್ಸಿಂಗ್ಗೆ ಯಾವ ಲಿಂಕ್ ಯಾವಾಗ ಬಿಡ್ತಾರೆ? ಸೂನ್, ಜಲ್ದಿನೇ. ಓಕೆ, ಕ್ಯಾನ್ ಐ ಗೆಟ್ ಗೌರ್ಮೆಂಟ್ ಸೀಟ್? ಎಸ್. ಸರ್ ಒಂದು ಹೆಲ್ಪ್ ಮಾಡಿ ಸರ್, ಸ್ಪೋರ್ಟ್ಸ್ ಇದನ್ನು ರಿಪ್ಲೈ ಮಾಡಿದ್ದೇನೆ ನೋಡಿ, ಪದೇ ಪದೇ ಹಾಕಬೇಡಿ. ಓಕೆ ಬ್ರೋ, ಅಗ್ರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಡಿಟಿಂಗ್ ಯಾವಾಗ ಬಿಡ್ತಾರೆ? ಸೂನ್. ಓಕೆ, ಜಲ್ದಿನೇ ಬಿಡ್ತಾರೆ. ಬ್ರೋ, ಕ್ಯಾನ್ ವಿ ಯೂಸ್ ದಿಸ್ ಕಾರ್ಡ್ ಫಾರ್ ಕಾಲೇಜ್? ಕಾಲೇಜ್ ಇದಕ್ಕೆ ನೋ ನೋ, ಯು ಕಾಂಟ್ ಯೂಸ್ ದಿಸ್. ಓಕೆ, ಕಾರ್ಡ್ ಅಂತ ಯೂಸ್ ಮಾಡೋ ಬರಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಧಾರ್ ಕಾರ್ಡ್ ಅಟೆಸ್ಟ್ ಮಾಡಿಸ್ಬೇಕಾ? ಅಂಡ್ ಪೇಮೆಂಟ್ ಚಲನ್ ಬೇಕಾ? ಎಸ್ ಎಸ್. BP ಟು ಆನ್ಲೈನ್ ಅಪ್ಲಿಕೇಶನ್ ಯಾವಾಗ? ಸೂನ್, ಜಲ್ದಿ ಬಿಡ್ತಾರೆ, KCET ಮುಗಿದ ತಕ್ಷಣವೇ. ಓಕೆ, ಆನಾ BSc ನರ್ಸಿಂಗ್ ಸೀಟ್ ಬೇಕಂದರೆ ಏನು ಮಾಡಬೇಕು? ಸೊ ಒಂದು ವಿಡಿಯೋ BSc ನರ್ಸಿಂಗ್ ಅಂತ ನಿನ್ನೆ ಅಪ್ಡೇಟ್ ಮಾಡಿದ್ದೇನೆ, ಒಂದು ಅಪ್ಲೋಡ್ ಮಾಡಿದ್ದೇನೆ, ಆ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಅದೇ ಎನಿ ಅವರ್ಡ್ಸ್ ಆಫ್ ಡಿಗ್ರಿ ಕಾಲೇಜ್? ಎಸ್, ಇಟ್ ವಿಲ್ ಬಿ ಸ್ಟಾರ್ಟಿಂಗ್ ಸೂನ್ ಬೈ ದ ಅಕ್ಟೋಬರ್ ಮಿಡ್. ಓಕೆ, ಮಿಡ್ ಸ್ಟಾರ್ಟ್ ಆಗುತ್ತೆ. ಸರ್, ವೆಟರ್ನರಿ ಬಿ ಫಾರ್ಮಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ಲೀಸ್ ಟೆಲ್ ಮಿ. ಈಗ ಜಸ್ಟ್ ಹೇಳಿದೆ ನೋಡಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕಂತ. ಐ ಸರ್, ಐ ಗೌಟ್ 90,000. ಸೊ ರಾಮಯ್ಯ, ಈಸಿಲಿ ಸಿಗುತ್ತೆ. ನೆಕ್ಸ್ಟ್ ಸರ್, ನಮ್ಮದು ವೆಟರ್ನರಿ 28,000. ಸೊ ವೆಟರ್ನರಿಗೆ 20,000 ಕಡಿಮೆ ಆಯಿತು, ಯು ನೀಡ್ ಸ್ಟಿಲ್ ಮೋರ್. ಓಕೆ, ಅದು ಬಿಡಿ, ಬೇರೆ ಟ್ರೈ ಮಾಡಿ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಐ ಆಮ್ ಅಡ್ಮಿಷನ್ BSc ನೌ, ಕ್ಯಾನ್ ಐ ಗೆಟ್ ಇಂಜಿನಿಯರಿಂಗ್ ಕಾಲೇಜ್? ಎಸ್ ಎಸ್. ಓಕೆ, ನಂದು ರ್ಯಾಂಕ್ 54 ಇದೆ. ಸೊ ಕನ್ನಡ ಮೀಡಿಯಂ ಕೂಡ ಇದೆ, ಕಂಪ್ಯೂಟರ್ ಸೈನ್ಸ್ ಈಸಿಲಿ ಸಿಗುತ್ತೆ. 54,000 ಅಲ್ವಾ, ಸಿಕ್ಕೇ ಸಿಗುತ್ತೆ. ಡಾಕ್ಯುಮೆಂಟ್ ಜೆರಾಕ್ಸ್ ಸೈನ್ ಬೇಕಾ? ಎಸ್. ಓಕೆ, ಸೊ ನೆಕ್ಸ್ಟ್ ಡೌಟ್ಸ್ ಇದೆ, ನೆಕ್ಸ್ಟಲ್ಲಿ ಕವರ್ ಅಪ್ ಮಾಡ್ತೇನೆ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಒಂದು ವೀಡಿಯೋಗೆ ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾರು ಇನ್ನೂವರೆಗೂ ವಾಟ್ಸಪ್ ಗ್ರೂಪನ್ನು ಒಂದು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ, ಮತ್ತು ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ಕ್ವೆಶನ್, ಹಾಯ್ ಸರ್, ಮೈ ರ್ಯಾಂಕ್ ಇಸ್ 1 lakh, ಕ್ಯಾನ್ ಐ ಗೆಟ್ CS? CS ಅಬ್ಸಲ್ಯೂಟ್ಲಿ. ಓಕೆ, ನಮಸ್ಕಾರ, ಐ ಆಮ್ ಸಚಿನ್. ಇಷ್ಟು ರ್ಯಾಂಕ್ ಇದೆ, ಅಗ್ರಿ CS ಸಿಗುತ್ತಾ? ಸ್ವಲ್ಪ ಡಿಫಿಕಲ್ಟ್, ಭಾಳ ಡಿಫಿಕಲ್ಟ್ ಆಗುತ್ತೆ. ಲಾಸ್ಟ್ ಟೈಮ್ 30,000 ನಿಂತಿತ್ತು ಕಟ್ ಆಫ್. ಮೈ ರ್ಯಾಂಕಿಂಗ್ ಇಸ್ ಏರೋಸ್ಪೇಸ್ ಸಿಗುತ್ತೆ. ಓಕೆ, ಏರೋಸ್ಪೇಸ್ ಸಿಗುತ್ತೆ. ಸರ್ ಏನು ಕೇಳ್ತಾ ಇದ್ದಾರೆ, ಪ್ಯಾರಾಮೆಡಿಕಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೊ ಸೂನ್ ಸ್ಟಾರ್ಟ್ ಆಗುತ್ತೆ, ಡೋಂಟ್ ವರಿ. ಓಕೆ ಸರ್, ನನ್ನ ಬಿ ಫಾರ್ಮಸಿ ಮಾರ್ಕ್ಸ್ 96,000, ಕ್ಯಾನ್ ಐ ಗೆಟ್ ಗೌರ್ಮೆಂಟ್ ಸೀಟ್? ಎಸ್, ಅಬ್ಸಲ್ಯೂಟ್ಲಿ, ಯು ಗೆಟ್ ಇಟ್. ಓಕೆ ಸರ್, 32,000 ರ್ಯಾಂಕ್ ಇಂಜಿನಿಯರ್ಸ್, ಕ್ಯಾನ್ ಐ ಗೆಟ್ ರೇವಾ ಯೂನಿವರ್ಸಿಟಿ? ಎಸ್, ಅಬ್ಸಲ್ಯೂಟ್ಲಿ.